ದೇವರು ಹೆಗಡೆ ಮೂಲತಃ ಸಿದ್ದಾಪುರ ತಾಲೂಕಿನ ಅಳವಳ್ಳಿಯವನು. ಇಲ್ಲಿಯ ಸೃಷ್ಟಿಯ ಸೌಂದರ್ಯದ ಸೊಬಗನ್ನು ಸವಿಯುತ್ತಾ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ನಾನು ಇಲ್ಲಿ ಬಂದು 20 ವರ್ಷಗಳಾದವು. ನಾನು ಇಲ್ಲಿ ಒಬ್ಬನೇ ಇರು ಈ ಕುಗ್ಗಾಡಿನಲ್ಲಿ ಒಬ್ಬನೇ ಇರ್ತಾ ಇದ್ದೇನೆ. ದೊಡ್ಡ ದೊಡ್ಡ ಶಹರ ಅಲ್ಲಿ ಜೀವನಕ್ಕೂ ಇಲ್ಲಿ ವಾತಾವರಣಕ್ಕೂ ತುಂಬ ವ್ಯತ್ಯಾಸ. ನೀರು, ಗಾಳಿ, ಬೆಂಕಿ ಇವೆಲ್ಲ ನಮಗೆ ನೈಸರ್ಗಿಕವಾಗಿ ಸೇರಿರ್ತಕ್ಕಂಥ ಸಂಪತ್ತು. ಆ ಸಂಪತ್ತನ್ನು ಅನುಭವಿಸ್ತಾ ಇಲ್ಲಿದ್ದೇವೆ. ಹೊರಗಡೆ ಆ ಜಂಜಾಟದಕ್ಕಿಂತಲೂ ನಮಗಿಲ್ಲಿ ತುಂಬ ಒಳ್ಳೆಯ ಜೀವನ ನಡೀತಾ ಇದೆ. ಪ್ರಶಾಂತ ವಾತಾವರಣ, ಈ ವಾತಾವರಣದಲ್ಲಿ ಬದುಕೋದು ತುಂಬ ಇಷ್ಟ. 5 ಗಂಟೆಯಿಂದ ಎದ್ದು ದೇವರ ಧ್ಯಾನದಲ್ಲಿ ಕೊಡುತ್ತೇನೆ. ಅದನಂತರ ನನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸೃಷ್ಟಿ ಸೌಂದರ್ಯ ಸೊಬಗನ್ನು ಸವಿತ ಆರಾಮಿರ್ತೇನೆ. ಆ ಪ್ರಕೃತಿಯ ತಾಯಿಯ ಸೌಂದರ್ಯವನ್ನು ಸವಿತ ಒಬ್ಬನೇ ಇರಲಿಕ್ಕೆ ತುಂಬ ಇಷ್ಟ. ನಗರಕ್ಕೆ ಜಂಜಾಟದ ಊರು ಅಂತಲೇ, ಏಕೆಂದರೆ ಮಾನಸಿಕ ನೆಮ್ಮದಿ ಇಲ್ಲ, ಶುದ್ಧ ಹವೆ ಇಲ್ಲ, ಶುದ್ಧ ನೀರಿಲ್ಲ. ಆ ಜಂಜಾಟಗಳನ್ನೆಲ್ಲ ಕಳೆದು ನಾನು ಇಲ್ಲಿ ಬಂದು ಕುಂತೀನಿ. ಹಣಕ್ಕೋಸ್ಕರನೇ ಪೇಟೆಯಲ್ಲಿರೋದು ಅಷ್ಟೇ ಬಿಟ್ಟರೆ ನೆಮ್ಮದಿಯ ಜೀವನಕ್ಕಾಗಿ ಯಾರೂ ಪೇಟೆಯಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕೃತ್ರಿಮನೇ. ಸೃಷ್ಟಿಯ ಗಾಳಿ, ಬೆಂಕಿ, ನೀರು ಇವೆಲ್ಲ ನಮಗೆ ಉಚಿತವಾಗಿ ಸಿಗ್ತಕ್ಕಂಥದ್ದು. ಪ್ರಶಾಂತವಾಗಿ ಎಷ್ಟೊತ್ತಿಗೂ ಬೇಸರ ಆಯ್ತು ಅಂದರೆ ಪ್ರಶಾಂತವಾಗಿ ನೀರಿನ ತಂಪಾದ ಗಾಳಿ ಇದೆ, ನೀರಿದೆ, ಆರಾಮ ಕೂತ್ಕೊಂಡು ಮಾನಸಿಕ ನೆಮ್ಮದಿಯನ್ನು ಸೋಲು ಬರೋದು. ಮನುಷ್ಯ ಹೆಚ್ಚಾಗಿ ಶಾಂತಿಯನ್ನೇ ಬಯಸ್ತಾನೆ. ಶಾಂತಿಯನ್ನು ಬಯಸಿದ್ರೆ ಪ್ರಶಾಂತವಾಗಿರಬೇಕು. ಪ್ರಶಾಂತವಾಗಿರಬೇಕು ಅಂದರೆ ಇಂಥ ವಾತಾವರಣದಲ್ಲಿ ಕಳೆಯಬೇಕು. 5 ಗಂಟೆಗೆ ಬೆಳಗಿನ ಜಾವದಲ್ಲಿ ಹೇಳ್ತೇನೆ, ಎದ್ದು ಸ್ನಾನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋಗ್ತೇನೆ. 10-11 ಗಂಟೆವರೆಗೂ ಅದಾಗ್ತದೆ. ಆಮೇಲೆ ಏನೋ ಭೋಜನ ಅದು ಇದು ಮಾಡಿ ಒಂದು ತಾಸು ರೆಸ್ಟ್ ತಗೊಂಡು ಇರ್ತೇವೆ ಅಷ್ಟೇ, ಯಾವುದೇ ತೊಂದರೆ ಇಲ್ಲ. ಅದನ್ನು ಇವತ್ತು ಯುವಜನರು ಕಲೀಲಿ ಹೇಳೋದು ನನ್ನ ಆಸೆ. ನಾನು 18ನೇ ವರ್ಷದಲ್ಲೇ ನಾನು ಯೋಚನೆ ಮಾಡಿದ್ದೀನಿ, ಸ್ವಯಂ ಪ್ರೇರಿತವಾಗಿ ಬದುಕಬೇಕು, ಸ್ವಯಂವಾಗಿ ಬದುಕಿದ್ದೀನಿ. ಈಗಿನ ಬರೀ ವಿದ್ಯಾಭ್ಯಾಸ ಅದರಲ್ಲೂ ಹಾಳು, ಶಾರೀರಿಕ ಶ್ರಮ ಹೇಳದೇ ಹೋಗ್ಬಿಡ್ತು. ಮನೆಯಲ್ಲಿ ಒಂದು ಸಣ್ಣ ಕಸ ಕಡ್ಡಿ ಕೂಡ ತೆಗೆದು ಅಚ್ಚಿಗಿಡುವಂಥ ಪರಿಸ್ಥಿತಿಯನ್ನು ಬಂದುಬಿಟ್ಟಿದ್ರು ಇವತ್ತಿನ ಯುವಜನತೆ. ವೃದ್ಧ ವಯೋವೃದ್ಧರು ದುಡಿಬೇಕು, ಇವ್ರು ತಿನ್ನಬೇಕು. ಇವತ್ತೆಲ್ಲೋ ಪ್ಯಾಟೇನೋ ಶಹರನೋ ಎಲ್ಲೆಲ್ಲೋ ಸೇರ್ತಾ ಇದೆ. ಅದಕ್ಕೆ ಭಾಳ ದೊಡ್ಡ ಪಶ್ಚಾತ್ತಾಪ ಆಗ್ತದೆ. ನಮ್ಮ ಭಾರತದಲ್ಲಿ ಸೃಷ್ಟಿ ಸೌಂದರ್ಯದ ಮಡಿಲಿನಲ್ಲಿ, ಪ್ರಕೃತಿಯ ಮಡಿಲಿನಲ್ಲಿ ಬದುಕುವಷ್ಟು ಅವಕಾಶ ಬೇಕಷ್ಟಿದೆ ನಮಗೆ, ಸಾಕಷ್ಟು ಅವಕಾಶ. ಅದಕ್ಕೆ ಪುನಃ ಬನ್ನಿ, ಮಾಡಿ. ಮೂಲವನ್ನು ಮರೆತು ಬೇರೆ ಕಡೆ ಹೋದಾಗ ಮುಂದೆ ಪರಿಸ್ಥಿತಿ ಏನಾಗಬಹುದು? ಈ ಉದಾಹರಣೆಗೆ ಬೆಂಗಳೂರೇ ತಗೊಳ್ಳಿ, ಎಷ್ಟು ಜನ ಇದ್ದಾರೆ, ಏನು ಪರಿಸ್ಥಿತಿ ಇದೆ ಅಲ್ಲಿ? 1,80,000 ಜನ, ಅವ್ರಿಗೆ ಎಷ್ಟು ಇದಿದೆ, ಸೌಕರ್ಯಗಳಿದ್ದಾವೆ? ಊಟ ಇಲ್ಲದೆ ಇದ್ದವರು ಇದ್ದಾರೆ, ತಿಂಡಿ ಇಲ್ಲದವರು, ಮನೆಗಳಿಗೆ ಜಾಗ ಇಲ್ಲದೆ ಹೋದವರು ಇದ್ದಾರೆ. ಈ ನಮಗೆ ಹಾಗೇನಿಲ್ಲಲ್ಲ, ಇಲ್ಲಿ ಪ್ರಕೃತಿ ಮಡಿಲಲ್ಲಿ ದುಡ್ಕೊಂಡ್ರೆ ಯಾವುದೂ ಇಲ್ಲ, ಯಾವುದಕ್ಕೂ ಕೊರತೆ ಕೊಡೋದು. ಅದನ್ನು ಕಲೀರಿ ಅಂತ ನಾವು ಹೇಳೋದು. ಪ್ರಕೃತಿ ಮಡಿಲಿನಲ್ಲಿ ಬದುಕೋದು ಕಲೀರಿ. ನಾನು ಬಂದು ನೋಡಿದ ಒಂದು ಸಲ ಈ ಪ್ರಕೃತಿಯನ್ನು ನೋಡಿದವನೇ ಇಷ್ಟಪಟ್ಟು ಇಲ್ಲಿ ಕುಂತಿದ್ದೀನಿ. ನನಗೆ ಬೇಕಾದಂಥದ್ದು ಒಂದು ಜಾಗ ಸಿಕ್ತಪ್ಪ ಅಂತ, ಮಾನಸಿಕ ನೆಮ್ಮದಿಗೆ, ಸುಖ ಜೀವನಕ್ಕೆ ಇದೊಂದು ಜಾಗ ಸಿಕ್ತಪ್ಪ ಅಂತೇಳಿ ಕುಂತಿದ್ದೀನಿ. ಟೆಲ್ ಅಸ್ ಯುವರ್ ಒಪಿನಿಯನ್ ಆನ್ ಹಿಸ್ ಲೈಫ್ ಇನ್ ಕಮೆಂಟ್ ಬಾಕ್ಸ್.